ಆಯು ಎಂದರೆ ಶರೀರ, ಮನಸ್ಸು, ಇಂದ್ರಿಯ ಹಾಗೂ ಆತ್ಮಗಳ ಸಂಯೋಗ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ, ಆತುರಸ್ಯ ವಿಕಾರ ಪ್ರಶಮನ, ಇದು ಆಯುರ್ವೇದದ ಉದ್ದೇಶ. ಚರಕ ಸಂಹಿತ, ಸುಶ್ರುತ ಸಂಹಿತ ಮತ್ತು ಅಷ್ಟಾಂಗ ಹೃದಯ ಇವುಗಳನ್ನು ಬೃಹತ್ರಯಗಳು ಎನ್ನುತ್ತಾರೆ. ಭಾವಪ್ರಕಾಶ, ಶಾರಂಗಧರ ಸಂಹಿತೆ ಮತ್ತು ಮಾಧವ ನಿಧಾನ ಇವುಗಳಿಗೆ ಲಘುತ್ರಯ ಎನ್ನುತ್ತಾರೆ. ಶಸ್ತ್ರಚಿಕಿತ್ಸೆ ಪಿತಾಮಹ ಆಚಾರ್ಯ ಸುಶ್ರುತ. ಆಯುರ್ವೇದದಲ್ಲಿ 8 ವಿಭಾಗಗಳಿವೆ. ದೋಷಗಳು 3, ವಾತ ಪಿತ್ತ ಕಫ. ಧಾತುಗಳು 7, ರಸ ರಕ್ತ ಮಾಂಸ ಮೇಧಸ್ ಅಸ್ಥಿ ಮಜ್ಜ ಶುಕ್ರ. ಮಲಗಳಲ್ಲಿ 3, ಪುರುಷ ಸ್ವೇದ ಮೂತ್ರ. ರಸಗಳು 6, ಮಧುರ ಅಮ್ಲ ಲವಣ ಕಟು ತಿಟ್ಟ ಕಷಾಯ. ವಿರುದ್ಧ ಆಹಾರವನ್ನು ಸೇವಿಸಬಾರದು. ಶರೀರಕ್ಕೆ ಒಗ್ಗುವಂತಹ ಹಾಗೂ ಮನಸ್ಸಿಗೆ ಪ್ರಿಯಕರವಾದ ಆಹಾರವನ್ನು ಪತ್ತೆ ಹಚ್ಚುತ್ತಾರೆ. ಬೇಗ ಎಂದರೆ ಪ್ರವೃತ್ತಿ, ಇವುಗಳನ್ನು ತಡೆಯಬಾರದು. ಬೇಗ ತಡೆದರೆ ರೋಗ. ದಿನಚರಿಯನ್ನು ಮತ್ತು ವೃತ್ತಿಚರ್ಯವನ್ನು ಪಾಲಿಸಿದೆ. ಆಹಾರ ವಿಹಾರ ಮತ್ತು ಆಚರಣೆಗಳನ್ನು ಪಾಲಿಸುವುದೇ ಸಂಸ್ಕೃತ. ಇದರಲ್ಲಿ 2 ಚಿಕಿತ್ಸಾ ಸಿದ್ಧಾಂತಗಳಿವೆ, ಶೋಧನ ಮತ್ತು ಸಮನ. ಪಮನ, ವಿರೇಚನ, ನಸ್ಯ, ಭಸ್ತಿ, ರಕ್ತಮೋಷಣ ಇವುಗಳು ಪಂಚಕರ್ಮಗಳು. ಪಂಚಕರ್ಮಗಳನ್ನು ಕೇವಲ ರೋಗಿಗಳಿಗಲ್ಲದೆ ಸ್ವಸ್ಥ ವ್ಯಕ್ತಿಗಳಿಗೂ ನೀಡಬಹುದು. ಪಂಚಕರ್ಮಗಳೆಂದರೆ ಮಸಾಜ್ ಮಾಡುವುದಲ್ಲ. ಅಳಿವಿನಲ್ಲಿರುವ ಸಸ್ಯಗಳನ್ನು ಸಂರಕ್ಷಿಸುತ್ತೇವೆ. ಹಿರಿಯರಿಂದ ಮನೆ ಮದ್ದುಗಳ